ಎಲ್ಲರಿಗೂ ನಮಸ್ಕಾರ. ನಾವು ಈ ಅವಧಿಯಲ್ಲಿ ಬನವಾಸಿ ಕದಂಬರ ಕುರಿತು ಚರ್ಚೆ ಮಾಡೋಣ. ಕರ್ನಾಟಕದ ಇತಿಹಾಸ ನಂದ ಮೌರ್ಯರ ಆಳ್ವಿಕೆಯಿಂದ ಪ್ರಾರಂಭವಾಗುವುದಾದರೂ ಕದಂಬರ ಆಳ್ವಿಕೆಯಲ್ಲಿ ಇಲ್ಲಿನ ಸಂಸ್ಕೃತಿ ಒಂದು ನಿರ್ದಿಷ್ಟ ರೂಪವನ್ನು ಪಡ್ಕೊಳ್ಳುತ್ತೆ. ಅವರೇ ಕನ್ನಡ ನಾಡನ್ನು ಆಳಿದಂತಹ ಮೊದಲ ಅರಸು ಮನೆತನ. ಕದಂಬರು ಗಂಗರು ಹೆಚ್ಚು ಕಡಿಮೆ ಒಂದೇ ಕಾಲದಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಉತ್ತರ ವಲಯದಲ್ಲಿ ಕದಂಬರು, ದಕ್ಷಿಣದಲ್ಲಿ ಗಂಗರು ಕರ್ನಾಟಕವನ್ನು ಹಂಚಿಕೊಂಡಂತೆ ಆಳ್ವಿಕೆಯನ್ನು ಆರಂಭಿಸ್ತಾರೆ. ಇಲ್ಲಿನ ಸಂಸ್ಕೃತಿಯನ್ನು ವಿಫುಲವಾಗಿ ಬೆಳೆಸಿದರು ಅನ್ನುವಂಥದ್ದು. ಈ ವಂಶದ ವಿವಿಧ ಶಾಖೆಗಳು ಹಾನಗಲ್, ಗೋವೆಗಳಲ್ಲಿ ಸಾಮಾನ್ಯ ಶಕ 13 ಮತ್ತು 14ನೇ ಶತಮಾನಗಳವರೆಗೂ ಕೂಡ ಆಳ್ತವೆ. ಶಿರಸಿ ತಾಲೂಕಿನ ವರದಾ ನದಿಯ ಎಡದಂಡೆಯ ಮೇಲಿರುವ ಬನವಾಸಿಯೇ ಇವರ ರಾಜಧಾನಿ. ಈ ಊರಿಗೆ ಜಯಂತಿ, ಸಂಜಯಂತಿ, ವೈಜಯಂತಿ, ಕನಕಾವತಿ ಅನ್ನುವಂತಹ ಹೆಸರುಗಳು ಈ ಬನವಾಸಿಗೆ ಇದ್ವು ಅನ್ನುವಂಥದ್ದು. ಇನ್ನು ಅಶೋಕ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಬೌದ್ಧ ಭಿಕ್ಷುಗಳನ್ನು ಇಲ್ಲಿಗೆ ಕಳಿಸಿದ್ದುಂಟು. ಸಾಮಾನ್ಯ ಶಕ 1ನೇ ಶತಮಾನದಲ್ಲೇ ಭೂಗೋಳಶಾಸ್ತ್ರಜ್ಞ ಟಾಲ್ಮಿಯು ಈ ಸ್ಥಳವನ್ನು ತನ್ನ ಗ್ರಂಥದಲ್ಲಿ ಗುರುತಿಸಿದ್ದಾನೆ. ನಾಗಾರ್ಜುನಕೊಂಡದಲ್ಲಿ ದೊರೆತಂಥ ಶಾಸನವೊಂದರಲ್ಲಿ ಸಿಂಹಳದ ಭಿಕ್ಷುಗಳು ಬೌದ್ಧ ಮತ ಪ್ರಚಾರಕ್ಕಾಗಿ ಬನವಾಸಿಗೆ ಬಂದಿದ್ದರು ಅಂತ ಹೇಳಿ ಹೇಳುತ್ತೆ. ಕದಂಬರಾಜ ಉತ್ತರ ಕನ್ನಡ ಜಿಲ್ಲೆಯ ಹೈಗ, ದಕ್ಷಿಣ ಕನ್ನಡ ಜಿಲ್ಲೆಯ ತುಳುವ, ಶಿವಮೊಗ್ಗ ಮತ್ತು ಚಿತ್ರದುರ್ಗ ಜಿಲ್ಲೆಗಳನ್ನು ಇದು ಒಳಗೊಂಡಿತ್ತು ಅನ್ನುವಂಥದ್ದು. ಇನ್ನು ಕದಂಬರ ರಾಜ್ಯವನ್ನು ಬನವಾಸಿ 12,000 ನಾಡು ಅಂತೇಳಿ ಕರೆಯಲಾಗುತ್ತೆ. ಕದಂಬ ಸಂತತಿಯ ಸ್ಥಾಪನೆಯೊಂದಿಗೆ ಕರ್ನಾಟಕದ ಇತಿಹಾಸ ಹೊಸ ಉಜ್ವಲ ಅಧ್ಯಾಯವನ್ನು ಆರಂಭಿಸಿತು ಅನ್ನುವಂಥದ್ದು. ಇನ್ನು ಕದಂಬರ ಪ್ರಾಬಲ್ಯದ ಕಾಲಕ್ಕೆ ಸಮಕಾಲೀನವಾಗಿ ದಕ್ಷಿಣದಲ್ಲಿ ಪಲ್ಲವರು ಮತ್ತು ಗಂಗರು, ಉತ್ತರದಲ್ಲಿ ವಾಕಾಟಕರು ಮತ್ತು ಗುಪ್ತರು ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಅಲ್ಲದೆ ಬಾಣರು, ಅಳುಪರು, ನಳರು, ಸೇಂದ್ರಕರು ಕದಂಬ ರಾಜ್ಯದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆಳ್ವಿಕೆಯನ್ನು ನಡೆಸ್ತಾಯಿದ್ರು. ಇನ್ನು ಕದಂಬರ ಇತಿಹಾಸದ ಬಗ್ಗೆ ತಿಳಿಯೋದಕ್ಕೆ ನಮಗೆ ದೊರೆಯುವಂತಹ ಆಧಾರಗಳೇನಪ್ಪ ಅಂತಂದರೆ ಪ್ರಧಾನವಾಗಿ ಶಾಸನಗಳು. ಇನ್ನು ಸಾಹಿತ್ಯ ಆಧಾರಗಳಿಂದ ಬಹಳಷ್ಟು ಮಾಹಿತಿ ದೊರಕೋದಿಲ್ಲ. ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಶಾಸನ, ಹಾಸನ ಜಿಲ್ಲೆಯ ಹಲ್ಮಿಡಿ ಶಾಸನ, ಬೆಳಗಾವಿಯ ಹಲಸಿ ಶಾಸನ, ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗದ ಹತ್ತಿರವಿರುವ ಚಂದ್ರವಳ್ಳಿ ಶಾಸನ, ಇನ್ನು ಮುಂತಾದ ಸ್ಥಳಗಳಲ್ಲಿ ದೊರೆತಿರುವಂಥ ಶಾಸನಗಳಿಂದಲೂ ಮತ್ತು ಕದಂಬರು ನಿರ್ಮಿಸಿರುವಂಥ ಹಲವಾರು ದೇವಾಲಯಗಳಿಂದ ಈ ಕದಂಬರ ಚರಿತ್ರೆಯ ಅಧ್ಯಯನವನ್ನು ನಾವು ಮಾಡ್ಬೋದು. ಇನ್ನು ಕದಂಬರ ಮೂಲವನ್ನು ನಾವು ನೋಡೋದಾದರೆ ಕದಂಬ ವಂಶದ ಮೂಲ ಪುರುಷನ ಉದ್ಭವ ಕುರಿತಂತೆ 3 ದಂತಕಥೆಗಳು ಪ್ರಚಲಿತದಲ್ಲಿದ್ದಾವೆ. ಅವು ಏನೇನಪ್ಪ ಅಂತ ಹೇಳಿದ್ರೆ, ಮೊದಲೇದಾಗಿ ಪರಶುರಾಮ ಸಮುದ್ರದಿಂದ ಈ ಹೈಗ ಮತ್ತು ತುಳುವ ನಾಡನ್ನು, ಅಂದರೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ನಾಡುಗಳನ್ನು ಸೃಷ್ಟಿಸಿದ ಮೇಲೆ ಶಿವಪಾರ್ವತಿಯರು ಸದ್ಯೋಜಾತವಾದ ಆ ಪ್ರಾಂತವನ್ನು ಸಂದರ್ಶಿಸುವಂತಹ ಬಯಕೆಯಿಂದ ಈ ಸಹ್ಯಾದ್ರಿ ಪಶ್ಚಿಮ ಘಟ್ಟಗಳಿಗೆ ವಿಹಾರಾರ್ಥವಾಗಿ ಬಂದ್ರಂತೆ. ಶಿವಪಾರ್ವತಿಯರು ಕದಂಬ ವೃಕ್ಷದ ಕೆಳಗೆ ವಿಶ್ರಾಂತಿಗೆ ಅಂತ ಹೇಳಿ ಪಡಿತಾ ಇದ್ದಾಗ ಅವರ ಮಿಲನದಿಂದ ಒಂದು ಮಗು ಜನಿಸಿತಂತೆ. ಅವನು ಕದಂಬ ವಂಶದ ಆದ್ಯ ಪುರುಷನಾದ. ಅವನು ಮಂಗಳದಾಯಕವಾದಂಥ ಕದಂಬ ವೃಕ್ಷದ ಕೆಳಗೆ, ಅಂದರೆ ಕದಂಬ ತರುವಿನ ಮೂಲದಲ್ಲಿ ಜನಿಸಿದವನಾಗಿದ್ದರಿಂದ ಅವನ ವಂಶಕ್ಕೆ ಕದಂಬ ಕುಲ ಅನ್ನುವಂಥ ಹೆಸರು ಬಂತು ಅನ್ನುವಂಥದ್ದು ಒಂದನೇ ದಂತಕಥೆ. ಇನ್ನು ಎರಡನೇ ದಂತಕಥೆ ಏನಪ್ಪ ಅಂತೇಳಿದ್ರೆ, ಒಮ್ಮೆ ಶಿವ ತ್ರಿಪುರಾಸುರನೊಡನೆ ಯುದ್ಧ ಮಾಡ್ತಾ ಇದ್ದಾಗ ಶಿವನ ಹಣೆಯಿಂದ ಸುರಿದಂತಹ ಬೆವರ ಹನಿಯೊಂದು ಈ ಕದಂಬ ವೃಕ್ಷದ ಬುಡಕ್ಕೆ ಬಿದ್ದು ಆ ಸ್ವೇದ ಬಿಂದುವಿನಿಂದ ಈ ಮುಕ್ಕಣ್ಣ ಕದಂಬನೊಬ್ಬ ಜನಿಸ್ತಾನೆ. ಅವನ ಕುಲ ಕದಂಬ ಕುಲ ಅಂತ ಹೇಳಿ ಹೆಸರಾಯಿತು ಅಂತ ಹೇಳಿ ಹೇಳಲಾಗುತ್ತೆ. ಆ ಮುಕ್ಕಣ್ಣ ಕದಂಬನಿಗೆ ತ್ರಿಲೋಚನ ಕದಂಬ ಅನ್ನುವಂಥ ಹೆಸರಿದ್ದು ಅವನೇ ಕದಂಬ ಮನೆತನದ ಮೂಲ ಪುರುಷ. ಅವನ ಹೆಸರೇ ಮಯೂರ ಶರ್ಮ. ಈತನೇ ಕದಂಬ ವಂಶದ ಸ್ಥಾಪಕನಾದನು. ಈ ಕುಲದ ಮನೆಯ ಮುಂದೆ ಒಂದು ಕದಂಬ ವೃಕ್ಷ ಹುಟ್ಟಿತ್ತೆಂದು ಅದನ್ನು ಬೆಳೆಸಿದ ಕಾರಣ ಅವನ ಕುಲಕ್ಕೆ ಕದಂಬ ವಂಶ ಅನ್ನುವಂಥ ಹೆಸರು ಬಂತು ಅನ್ನುವಂಥದ್ದು ಮತ್ತೊಂದು ಕತೆ ಹೇಳುತ್ತೆ. ಇನ್ನು ಮೂರನೇ ಕತೆ ಏನಪ್ಪ ಅಂತೇಳಿದ್ರೆ, ಶಿವಪಾರ್ವತಿಯರ ಮಗನಾಗಿ ಕದಂಬ ವೃಕ್ಷದ ಕೆಳಗೆ ಅದರ ನೆರಳಿನಲ್ಲಿ ಬೆಳೆದ ಕಾರಣ ಅವನ ವಂಶಜರಿಗೆ ಕದಂಬ ಅನ್ನುವಂತಹ ಹೆಸರು ಬಂದಿತು ಅನ್ನುವಂಥ ಒಂದು ಪ್ರತೀತಿ ಇದೆ. ಈ ತ್ರಿನೇತ್ರ ಕದಂಬನಿಗೆ
ಮೂರು ಕಣ್ಣು ಅಂದರೆ ಹಣೆಯಲ್ಲಿ ಒಂದು ಕಣ್ಣು ಇದ್ದಿದ್ದರಿಂದ ಕಿರೀಟವನ್ನು ತಲೆಯ ಮೇಲೆ ಇಡಲಾಗಿದೆ. ಅವನ ಮೊಣಕಾಲಿನ ಹತ್ತಿರ ಕಟ್ತಾರೆ, ಇಡಲಾಗದೆ ಮೊಣಕಾಲಿನ ಹತ್ತಿರ ಕಟ್ತಾರೆ. ಒಮ್ಮೆ ಅಶ್ವತ್ಥಾಮನು ಶಿವನನ್ನು ಪ್ರಾರ್ಥಿಸಿದಾಗ ಮೇಲಿಂದ ಕದಂಬ ಪುಷ್ಪಗಳನ್ನು ಸುರಿಸೋದಕ್ಕೆ ಅವುಗಳಲ್ಲಿ ಮಯೂರ ಶರ್ಮ ಜನಿಸಿದ ಅಂತ ಹೇಳುವಂತಹ ಮತ್ತೊಂದು ದಂತಕತೆ ಪ್ರಚಲಿತದಲ್ಲಿದೆ. ಹೀಗೆ ಶಿವಪಾರ್ವತಿಯರ ಮಗ ಕದಂಬ ಎಂಬಾತ ಈ ವಂಶದ ಮೂಲ ಪುರುಷ ಅನ್ನುವಂಥ ಕತೆ ನಮಗೆ ಕಂಡುಬರ್ತಾ ಇದೆ. ಈ ಮೂರು ದಂತಕಥೆಗಳ ಜೊತೆಯಲ್ಲಿ ಜೈನ ಪರಂಪರೆ ಪ್ರಕಾರ ಕದಂಬ ವಂಶದ ಮೂಲ ಪುರುಷ ಮಯೂರ ಶರ್ಮ ಆನಂದ ಜಿನವೇಂದ್ರನ ಸೋದರಿಯ ಮಗನಾಗಿ ಇವನು ಜನಿಸ್ತಾನೆ. ನಂತರ ಸಾಮಾನ್ಯ ಶಕ 450 ರಚಿತವಾದಂಥ ಶಾಂತಿವರ್ಮನ ತಾಳಗುಂದ ಸ್ತಂಭಶಾಸನ ಕದಂಬರ ಮೂಲವನ್ನು ಐತಿಹಾಸಿಕವಾಗಿ ವಿವರಿಸ್ತಾ ಇದೆ. ಅದರ ಪ್ರಕಾರ ಕದಂಬ ಕುಲದ ಮೂಲ ಪುರುಷ ಮಯೂರ ಶರ್ಮ ಇವನು ಕನ್ನಡಿಗನು. ಅವನು ಮಾನವೀಯ ಗೋತ್ರಕ್ಕೆ ಸೇರಿದ ಬ್ರಾಹ್ಮಣ ದ್ವಿಜೋತ್ತಮ. ಅವನ ಮನೆಯ ಬಳಿ ದೊಡ್ಡ ಕದಂಬ ವೃಕ್ಷ ಬೆಳೆದಿದ್ದರಿಂದ ಅವನ ಮನೆತನಕ್ಕೆ ಕದಂಬ ಅನ್ನುವಂಥ ಹೆಸರು ಬಂದಿತ್ತು. ಅವನ ತಾತ ವೀರಶರ್ಮ ಮತ್ತು ತಂದೆ ಬಂಧು ಶೇಣರು ಬ್ರಾಹ್ಮಣರಾಗಿದ್ದು ಮಾನವೀಯ ಗೋತ್ರಕ್ಕೆ ಸೇರಿದಂಥ ಹಾರತಿ ಪುತ್ರ ಮನೆತನದವರಾಗಿದ್ದರು. ಇನ್ನು ಮಯೂರ ಶರ್ಮ ಪಲ್ಲವರನ್ನು ನಿರ್ಮೂಲನೆ ಮಾಡಿ ಬ್ರಾಹ್ಮಣ ಧರ್ಮವನ್ನು ಬಿಟ್ಟು ಕ್ಷತ್ರಿಯನಾಗಿ ಕದಂಬ ವಂಶವನ್ನು ಸ್ಥಾಪಿಸಿದ ಅಂತ ಹೇಳಿ ನಾವು ನೋಡ್ಬೋದು. ಇದು ಇವರ ಮೂಲವನ್ನು ಹೇಳಿದರೆ ಇನ್ನು ಇವರ ರಾಜಕೀಯ ಇತಿಹಾಸವನ್ನು ನಾವು ನೋಡೋಣ. ಮೊದಲನೇದಾಗಿ ಮಯೂರ ಶರ್ಮ ಬರ್ತಾನೆ. ಈತನ ಅವಧಿ ಸಾಮಾನ್ಯ ಶಕ 345-360. ಕದಂಬರ ರಾಜಕೀಯ ಚರಿತ್ರೆ ಈ ಮಯೂರವರ್ಮನಿಂದ ಆರಂಭವಾಗುತ್ತೆ. ಈ ಮಯೂರವರ್ಮ ಕದಂಬ ವಂಶದ ಸ್ಥಾಪಕ ಮತ್ತು ಪ್ರಸಿದ್ಧನಾದಂತಹ ದೊರೆ ಕೂಡ. ಈತನ ರಾಜಧಾನಿ ಬನವಾಸಿ. ಇವನ ತಾತ ವೀರಶರ್ಮ, ತಂದೆ ಬಂಧುಶೇಣ. ಈತ ಮಾನವೀಯ ಗೋತ್ರೋದ್ಭವನಾದಂತಹ ಆರತಿ ಪುತ್ರ ಬ್ರಾಹ್ಮಣನಾಗಿದ್ದ. ತಾಳಗುಂದ ಶಾಸನ ಕದಂಬ ರಾಜ್ಯ ಸ್ಥಾಪನೆಗೆ ಒದಗಿದ ಸಂದರ್ಭವನ್ನು ಕುರಿತು ಹೇಳುತ್ತೆ. ಮಯೂರ ಶರ್ಮ ತನ್ನ ಗುರು ವೀರಶರ್ಮನೊಡನೆ ಅಂದಿನ ಪ್ರಸಿದ್ಧ ವಿದ್ಯಾ ಕೇಂದ್ರವಾಗಿದ್ದಂತಹ, ಜೊತೆಗೆ ಘಟಿಕಾ ಸ್ಥಾನ ಕೂಡ ಆದಂತಹ ಪಲ್ಲವರ ರಾಜಧಾನಿ ಕಂಚಿಗೆ ಉನ್ನತ ಶಿಕ್ಷಣ ಪಡ್ಕೊಳ್ಳೋಕ್ಕೆ ಹೋಗ್ತಾನೆ. ಆಗ ಪಲ್ಲವ ದೊರೆ ಶಿವಸ್ಕಂದವರ್ಮ ಅನ್ನುವಂಥವನ್ನು ಆಳ್ತಾ ಇರ್ತಾನೆ. ಇವನು ಅಶ್ವಮೇಧ ಯಾಗದ ತಯಾರಿಯಲ್ಲಿರ್ತಾನೆ. ಈ ಮಯೂರವರ್ಮ ಒಮ್ಮೆ ಕಂಚಿಯ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ಪಲ್ಲವರ ಸೈನಿಕ ಕುದುರೆಗಳೊಂದಿಗೆ ಈತನ ಮಡಿ ಬಟ್ಟೆಗಳನ್ನು ತುಳಿದುಕೊಂಡು ಹೋಗ್ತಾನೆ. ಇದರಿಂದ ಮಯೂರ ಶರ್ಮನಿಗೆ ತುಂಬ ಅಪಮಾನವಾಗುತ್ತೆ. ಆಗ ಮಯೂರ ಶರ್ಮ ಪಲ್ಲವರಾಜನ ಆಸ್ಥಾನಕ್ಕೆ ಹೋಗಿ ತನಗಾದ ಅವಮಾನಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾನೆ. ಆದರೆ ಅರಸ ತಪ್ಪಿತಸ್ಥನನ್ನು ಹಿಡಿದು ಶಿಕ್ಷಿಸೋದರ ಬದಲು ಆಸ್ಥಾನದಲ್ಲಿದ್ದಂಥ ಮಯೂರ ಶರ್ಮನನ್ನು ಉದ್ಧಟತನದಿಂದ ಕಂಡು ಅವನನ್ನು ಅಪಮಾನಿಸ್ತಾನೆ. ಇದರಿಂದ ಅಪಮಾನಿತನಾದಂತಹ ಮಯೂರ ಶರ್ಮ ತನ್ನ ವೇದಾಧ್ಯಯನವನ್ನು ಅಲ್ಲಿಗೆಯೇ ನಿಲ್ಲಿಸಿ ಪಲ್ಲವರಿಗೆ ಬುದ್ಧಿ ಕಲಿಸಬೇಕು ಅನ್ನುವಂತಹ ಪಣವನ್ನು ತೊಟ್ಟು ಕಂಚಿಯಿಂದ ಹೊರಬಂದು ಕ್ಷಾತ್ರ ವೃತ್ತಿಯನ್ನು ಸ್ವೀಕರಿಸ್ತಾನೆ. ಹೀಗೆ ದರ್ಬೆಯನ್ನು ಹಿಡಿಯುವಂತಹ ಕೈಯಲ್ಲಿ ಖಡ್ಗ ಬರುತ್ತೆ. ಮಯೂರ ಶರ್ಮ ಬ್ರಾಹ್ಮಣ ಧರ್ಮವನ್ನು ಬಿಟ್ಟು ಕ್ಷತ್ರಿಯನಾಗಿ ಮಯೂರವರ್ಮನಾಗ್ತಾನೆ. ಶ್ರೀಶೈಲದ ಶ್ರೀ ಪರ್ವತದ ಗುಡ್ಡಗಾಡು ಜನರನ್ನು ಕೂಡಿಸಿ ಅವರಿಗೆ ಗೆರಿಲ್ಲಾ ಮಾದರಿಯ ಯುದ್ಧದಲ್ಲಿ ತರಬೇತಿ ನೀಡಿ ಸಣ್ಣ ಕೂಟವನ್ನು ರಚಿಸಿ ಸುತ್ತಮುತ್ತಲಿನ ಪ್ರದೇಶಗಳನ್ನು ಆಕ್ರಮಿಸ್ತಾನೆ. ಮೊದಲು ಪಲ್ಲವರ ಗಡಿಭದ್ರತಾ ಪಡೆಗಳನ್ನು ನಾಶಪಡಿಸ್ತಾನೆ. ಶ್ರೀ ಪರ್ವತ ಅವನ ವಶವಾಯಿತು. ಪಲ್ಲವರ ಸಾಮಂತರಾದ ಬೃಹತ್ ಬಾಣರನ್ನು ಮತ್ತು ನೆರೆಹೊರೆಯವರನ್ನು ಸೋಲಿಸಿ ಅವರಿಂದ ಕಪ್ಪ ಕಾಣಿಕೆಗಳನ್ನು ಸಂಗ್ರಹಿಸ್ತಾನೆ. ಶ್ರೀ ಪರ್ವತದವರೆಗಿನ ಪ್ರದೇಶ ಅವನ ವಶವಾಯಿತು. ಮಯೂರನ ಶೌರ್ಯ, ಪರಾಕ್ರಮ ಮತ್ತು ಛಲ ಪಲ್ಲವರಿಗೆ ಸಮಸ್ಯೆಯನ್ನುಂಟು ಮಾಡುತ್ತೆ. ಕೊನೆಗೆ ಪಲ್ಲವರು ದೊಡ್ಡ ಸೈನ್ಯವನ್ನು ಕಳಿಸ್ತಾರೆ. ಆದರೆ ಮಯೂರವರ್ಮನಿಂದ ಸೋತು ಅವನ ಸ್ನೇಹವನ್ನು ಯಾಚಿಸಿ ಕೊನೆಗೆ ಪಶ್ಚಿಮ ಸಮುದ್ರದಿಂದ ಅಂದರೆ ಅರಬ್ಬಿ ಸಮುದ್ರದಿಂದ ಮಲಪ್ರಭಾ ನದಿವರೆಗಿನ ಪ್ರದೇಶವನ್ನು ಅವನಿಗೆ ಬಿಟ್ಟುಕೊಟ್ಟು ಸ್ವತಂತ್ರ ರಾಜನೆಂದು ಪಲ್ಲವರನ್ನು ಒಪ್ಪಿಕೊಂಡ್ರೆಂದು ತಾಳಗುಂದ ಶಾಸನ ತಿಳಿಸುತ್ತೆ. ಹೀಗೆ ಮಯೂರವರ್ಮನು ಬನವಾಸಿಯಲ್ಲಿ ಕದಂಬ ರಾಜ್ಯವನ್ನು ಸ್ಥಾಪಿಸ್ತಾನೆ. ಮಯೂರವರ್ಮ ಚಿತ್ರದುರ್ಗ ಬಳ್ಳಿಯ ಚಂದ್ರವಳ್ಳಿಯಲ್ಲಿ ಪ್ರಾಕೃತದಲ್ಲಿ ಚಂದ್ರವಳ್ಳಿ ಶಾಸನವನ್ನು ಕೆತ್ತಿಸ್ತಾನೆ. ಇದನ್ನು ಮೊದಲು ಅಧ್ಯಯನ ಮಾಡಿದವರು ಎಮ್ ಎಚ್ ಕೃಷ್ಣ ಅನ್ನುವಂಥವರು. ನಂತರ ಅಲ್ಲಿ ಒಂದು ಕೆರೆಯನ್ನು ಕೂಡ ನಿರ್ಮಿಸ್ತಾನೆ. ಚಂದ್ರವಳ್ಳಿ ಶಾಸನ ಮಯೂರವರ್ಮನ ಸಾಧನೆಗಳನ್ನು ತಿಳಿಸುತ್ತೆ. ಅದರಂತೆ ಮಯೂರವರ್ಮನು ಉತ್ತರದ ತ್ರೈಕೂಟರು, ಅಬೀರರು, ಪಾರಿಯಾತ್ರಿಕರು, ಶಕರು, ಮೌಖರಿಯವರನ್ನು ದಕ್ಷಿಣದ ಪುನ್ನಾಟರು,
ಪಲ್ಲವರು ಸೇಂದ್ರಕರನ್ನ ಸೋಲಿಸಿ ಅಶ್ವಮೇಧ ಯಾಗವನ್ನು ಆಚರಿಸಿದ ಅಂತ ಹೇಳಿ, ಮತ್ತು ತಾಳಗುಂದದಲ್ಲಿ ಬ್ರಾಹ್ಮಣರಿಗೆ 144 ಗ್ರಾಮಗಳನ್ನು ದಾನ ಕೊಟ್ಟನು ಅಂತ ಹೇಳಿ ಹೇಳುತ್ತದೆ. ಇತ್ತೀಚೆಗೆ ಈ ಶಾಸನವನ್ನು ಪುನರ್ ಅಧ್ಯಯನ ಮಾಡಿದಂತಹ ಡಾಕ್ಟರ್ ಬಿ ರಾಜಶೇಖರಪ್ಪ ಅನ್ನುವಂಥವರು, ಇದು ಸಂಸ್ಕೃತ ಭಾಷೆಯಲ್ಲಿದೆ ಈ ಶಾಸನ, ಅವನ ದಂಡಯಾತ್ರೆಯ ವಿವರಗಳು ಸತ್ಯಕ್ಕೆ ದೂರವಾದುವು ಅಂತ ಹೇಳಿ ತಿಳಿಸ್ತಾ, ನೀರಾವರಿಗಾಗಿ ಚಂದ್ರವಳ್ಳಿಯಲ್ಲಿ ಮೊದಲಿದ್ದ ತಟಾಕವನ್ನು ದೃಢಪಡಿಸಿದ ಅಂತ ಹೇಳಿ ತಿಳಿಸಿದ್ದಾರೆ. ಮಯೂರವರ್ಮನ ಸಾಮ್ರಾಜ್ಯ ಪಶ್ಚಿಮ ಸಮುದ್ರದಿಂದ ದಕ್ಷಿಣದ ಕಂಚಿಯವರೆಗೂ, ಉತ್ತರದಲ್ಲಿ ಮಾಳ್ವಾದಿಂದ ಹಿಡಿದು ಗಯಾ ಕ್ಷೇತ್ರದವರೆಗೂ ವಿಸ್ತಾರಗೊಳ್ಳುತ್ತೆ. ಈ ದಿಗ್ವಿಜಯಗಳ ನೆನಪಿಗಾಗಿ ಒಂದು ಅಶ್ವಮೇಧ ಯಾಗವನ್ನು ಆಚರಿಸಿದ ಅಂತೇಳಿ ಬಿ ಎಸ್ ಆಲೆತೊರೆಯವರು ಹೇಳಿದ್ದಾರೆ. ಹೀಗೆ ಮಯೂರವರ್ಮ ಬ್ರಾಹ್ಮಣನಾಗಿ ಹುಟ್ಟಿ ತನ್ನ ಸ್ವಪ್ರತಿಭೆಯಿಂದ ಕ್ಷತ್ರಿಯರಂತೆ ಕದಂಬ ರಾಜ್ಯವನ್ನು ಕಟ್ಟಿ ಕನ್ನಡ ಭಾಷೆ, ಸಂಸ್ಕೃತಿ, ಧರ್ಮ, ಕಲೆಗಳಲ್ಲಿ ಶ್ರೀಮಂತಿಕೆಯನ್ನು ಸಾಧಿಸಿ ಕರ್ನಾಟಕದ ಪ್ರಥಮ ಚಕ್ರವರ್ತಿ ಎನ್ನುವಂಥ ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ. ಕರ್ನಾಟಕದ ಗಣ್ಯ ಅರಸನಾದಂಥ ಈತ ಶೂರನು, ಕನ್ನಡಿಗರ ಸ್ವಾಭಿಮಾನದ ಪ್ರತೀಕವೂ ಕೂಡ ಆಗಿದ್ದ ಅಂತ ಹೇಳಿ ನಾವು ನೋಡ್ಬೋದು. ಇಷ್ಟು ಮಯೂರವರ್ಮನ ಸಾಧನೆಗಳ ಕುರಿತು ನಾವು ಈ ಅವಧಿಯಲ್ಲಿ ಚರ್ಚೆ ಮಾಡಿದ್ವಿ. ಮುಂದಿನ ಅವಧಿಯಲ್ಲಿ ಇನ್ನು ಉಳಿದ ಅರಸರುಗಳ ಬಗ್ಗೆ ನಾವು ಚರ್ಚೆ ಮಾಡೋಣ.